ಕೂಡ ಈ ರಾಜ್ಯದ ಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಸುದ್ದಿ ಯಾರ ಮಂತ್ರಿ ದ್ಯಾಟ್ ಈಸ್ ಎಸ್ ಟಿ ಸೋಮಶೇಖರ್ ಅವರು ಎಸ್ ಟಿ ಸೋಮಶೇಖರ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಏನು ಅಂತ ಅಂದರೆ ರಂಜಿತ್ ಈಗ ಪಕ್ಷಕ್ಕೆ ಒಂದರಂತೆ ನ್ಯಾಯ ನೀತಿ ನೈತಿಕತೆ ಬದಲಾಗೋದಿಲ್ಲ ಹೌದಲ್ವಾ ರಾಜಕೀಯ ಅಂದ ಮೇಲೆ ಎಲ್ಲ ಪಕ್ಷಗಳಲ್ಲೂ ಕೂಡ ನಾವೇನ್ ಮಾತಾಡ್ತೀವಿ ನಾವು ಅದನ್ನ ಪಾಲಿಸಬೇಕು ಅಥವಾ ನಾವು ಬೇರೆ ಅವ್ರಿಗೆ ಏನ್ ಹೇಳ್ತೀವಿ ಅದನ್ನ ನಾವು ಪಾಲಿಸಬೇಕು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷಕ್ಕೆ ಅಂತ ಕೆಲವೊಂದು ನೀತಿ ನಿಯಮಗಳನ್ನ ನೈತಿಕತೆಯ ಗೋಲ್ಗಳನ್ನ ಇಟ್ಟಾಗ ನಾವು ವಿರೋಧ ಪಕ್ಷದಿಂದ ಆಡಳಿತ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ನಾವೇ ಸೆಟ್ ಮಾಡಿದಂತಹ ಗೋಲ್ಗಳಲ್ಲಿ ಅಥವಾ ನಾವೇ ಸೆಟ್ ಮಾಡಿದಂತಹ ನೈತಿಕತೆಯ ಪರದಿಯ ಒಳಗಡೆ ನಮ್ಮ ನಾವು ಫಿಟ್ ಇನ್ ಹೌದಲ್ವಾ ಸೊ ನಾವು ಆಡಳಿತ ಪಕ್ಷದಲ್ಲಿದ್ದಾಗ ಒಂಥರ ನೀತಿ ನಿಲುವು ನಾವು ವಿರೋಧ ಪಕ್ಷಕ್ಕೆ ಬಂದಾಗ ಒಂಥರ ನೀತಿ ನಿಲುವು ಇರೋದಕ್ಕೆ ಸಾಧ್ಯನೇ ಇಲ್ಲ ಮಾತ್ರಕ್ಕೆ ನೀವು ವಿರೋಧ ಪಕ್ಷದಲ್ಲಿರುವಾಗ ಆಡಳಿತ ಪಕ್ಷದಲ್ಲಿರುವ ಬೇರೆ ಪಕ್ಷ ಮಾಡಿದ್ದೆಲ್ಲ ತಪ್ಪು ನಾವು ಆಡಳಿತಕ್ಕೆ ಬಂದಾಗ ಮಾಡಿದ್ದೆಲ್ಲ ಸರಿ ಅನ್ನೋದಿದೆಯಲ್ಲ ಅದು ಆಟಿಟ್ಯೂಡ್ ಕೂಡ ಸರಿ ಹೊಂದೋದಿಲ್ಲ ಅಂಡ್ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಒಂದು ಆಟಿಟ್ಯೂಡ್ ಡೆಫಿನೆಟ್ಲಿ ಬಿಜೆಪಿ ಪಕ್ಷಕ್ಕೆ ಬಂದಿದೆ ಬಂದಿದೆ ನಾವ್ ಏನ್ ಮಾಡಿದ್ರು ಬಿಕಾಸ್ ಅವ್ರು ಎಲ್ಲದಕ್ಕೂ ಕೂಡ ತಾವು ಮಾಡುವಂತಹ ಕೆಲಸಗಳಿಗೆ ಮೋದಿ ಇದ್ದಾರೆ ಮೋದಿ ಅವ್ರನ್ನ ನೋಡಿ ಬಿಜೆಪಿಗೆ ವೋಟ್ ಹಾಕ್ತಾರೆ ಮೋದಿ ಅವರಿದ್ದಾರೆ ಮೋದಿ ಅವರಿದ್ದಾರೆ ಅಂತ ಮೋದಿ ಅವರ ಶೆಲ್ಟರ್ ಕೆಳಗೆ ಇವ್ರು ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅಂತ ಅನ್ಕೊಂಡಿದ್ದಾರೆ ಅಂಡ್ ಮೋದಿ ಅವ್ರಿಗೆ ಗೊತ್ತಾದ್ರೆ ಡೆಫಿನೆಟ್ಲಿ ಅವ್ರೇನು ಸುಮ್ಮನೆ ಇರಲ್ಲ ಬಟ್ ಅವ್ರವರೆಗೆ ರೀಚ್ ಆಗ್ಬೇಕಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಎಲ್ಲ ವಿಷಯಗಳು ಕೂಡ ಪೊಲಿಟಿಸೈಸ್ ಆಗುತ್ತೆ ನೀವು ಫಾರ್ಟಿ ಪರ್ಸೆಂಟ್ ಇದು ಕಮಿಷನ್ ಕೇಳಿ ಅದು ಪೊಲಿಟಿಸೈಸ್ ಆಗುತ್ತೆ ಅಥವಾ ಬೇರೆ ಯಾವುದೋ ಪ್ರಕರಣ ನೋಡಿ ಮೊನ್ನೆ ಬಳ್ಳಾರಿಯಲ್ಲಿ ಅಮಾಯಕ ಪ್ರಾಣಿಗಳು ಸಾರಿ ಅಮಾಯಕ ಮನುಷ್ಯರು ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ರು ಅಮಾಯಕ ಮನುಷ್ಯರನ್ನ ಪ್ರಾಣಿಗಳ ಪ್ರಾಣಿಗಳ ತರ ಅವ್ರ ಜೀವ ಕಳೆದ್ರು ಅದು ಕೂಡ ಪೊಲಿಟಿಸೈಸ್ ಆಗೋಯ್ತು ಹೀಗೆ ಪ್ರತಿಯೊಂದು ಪೊಲಿಟಿಸೈಸ್ ಮಾಡಿ ಇವರು ಹೈಕಮಾಂಡ್ ಗೆ ಮುಟ್ಟಿಸ್ತಾರೆ ಅವಾಗ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಎಲ್ಲ ಪೊಲಿಟಿಕ್ಸ್ ಇರ್ಬೋದೇನೋ ಅಂತ ಅನ್ಕೊಳ್ತಾರೆ ಹಂಗಂತ ಅವ್ರಿಗೇನು ಅವ್ರದೇ ಆದಂತ ಬಾತ್ಮಿದಾರರು ಇರೋದಿಲ್ಲ ಅಂತ ಏನು ಅಲ್ಲ ಆದ್ರೆ ಕೆಲವೊಂದು ಅವ್ರಿಗೆ ಇರ್ತಾವಲ್ಲ ಹಿಡಿತಗಳು ಮತ್ತು ಕೆಲವೊಂದು ಲೂಪ್ ಹೋಲ್ಸ್ ಅದನ್ನ ಸಪ್ರೇಟ್ ಆದ್ರೆ ಮೋದಿ ಅವರ ಅಂಬ್ರೇಲಾದ ಕೆಳಗಡೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಇವರು ಅಂದ್ಕೊಂಡಿದ್ದಾರೆ ಸಾತ್ಕೂನ್ ಮಾಫ್ ಅಂತಾರಲ್ಲ ಹಂಗೆ ಸೊ ಎಲ್ಲವೂ ಮಾಫಿ ಊಫಿ ಆಗೋಗುತ್ತೆ ಅಂತ ಅನ್ಕೊಂಡಿದ್ದಾರೆ ಬಟ್ ರಾಜ್ಯದ ಜನ ಕೂಡ ಇದ್ರ ಬಗ್ಗೆ ತುಂಬಾನೇ ಗಂಭೀರವಾಗಿ ಆಲೋಚನೆ ಮಾಡಬೇಕು ತಪ್ಪನ್ನ ತಪ್ಪು ಅನ್ಬೇಕು ಸರಿನಾ ಸರಿ ಅದ್ ಯಾವುದೇ ಪಕ್ಷ ಆಗಿರ್ಬೋದು ಅದ್ ಕಾಂಗ್ರೆಸ್ ಆದ್ರೂ ಅಷ್ಟೇ ಜೆಡಿಎಸ್ ಆದ್ರೂ ಅಷ್ಟೇ ಬಿಜೆಪಿ ಆದ್ರೆ ಅಷ್ಟೇ ಅಥವಾ ಇನ್ನು ಆಮ್ ಆದ್ಮಿ ಪಾರ್ಟಿ ಯಾವುದೇ ಪಕ್ಷಗಳಲ್ಲಿ ಯಾರಿಗೆ ಆಗಲಿ ನೀವು ಒಂದು ಒಂದು ಗೋಲ್ ನ ಸೆಟ್ ಮಾಡಿದ ಮೇಲೆ ನೀವು ನಡ್ಕೊಳ್ಬೇಕು ಸೊ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ ನೀವು ಅವರನ್ನ ಯಾವ ರೀತಿ ನೀವು ಅವರಿಗೆ ಒಂದು ದೈತಿಕತೆಯ ಒಂದು ಪರಿಧಿಯನ್ನ ಹಾಕಿ ಅದರೊಳಗೆ ನೋಡ್ತಾ ಇದ್ರು ಮೋದಿ ಅವರೇ ಬಂದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಟೆನ್ ಪರ್ಸೆಂಟ್ ಹೇಗೆ ಅನ್ನೋದನ್ನ ಯಾರು ಹೇಳಲೇ ಇಲ್ಲ ದಟ್ ಈಸ್ ಅಪರೇಟ್ ಇಶ್ಯೂ ಸೊ ನೀವು ಇನ್ನೊಬ್ಬರಿಗೆ ಹೇಳುವಾಗ ಇನ್ನೊಬ್ಬರನ್ನ ಬಟ್ಟು ಮಾಡಿ ತೋರಿಸುವಾಗ ಅದು ಸರಿ ನಮಗ್ ಮಾತ್ರ ಅದು ಅನ್ವಯ ಆಗೋದಿಲ್ಲ ನಾವು ಪ್ರಶ್ನಾತೀತ್ರು ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಆಟಿಟ್ಯೂಡ್ ಇದೆ ಅದು ಹೋಗ್ಬೇಕು ಡೆಫಿನೆಟ್ಲಿ ಮೋದಿ ಅವರು ಇರೋವರೆಗೂ ಇವ್ರಿಗೆ ಇವ್ರಿಗೆ ಆಟಿಟ್ಯೂಡ್ ಹೋಗಲ್ಲ ಐ ನೋ ಇಟ್ ಯಾಕೆ ಅಂತಂದ್ರೆ ಇಡೀ ದೇಶದ ಜನ ಮೋದಿ ಅವ್ರನ್ನ ನೋಡಿ ಬಿಜೆಪಿಗೆ ಹೋಟ್ ಹಾಕ್ತಾರೆ ಅಂಡ್ ಮೋದಿ ಅವರ ಅಂಬ್ರೆಲಾದ ಅಡಿಯಲ್ಲಿ ನಾವ್ ಏನ್ ಮಾಡಿದ್ರು ಕೂಡ ನಾವ್ ಗೆಲ್ಬಿಟ್ ಗೆದ್ಬಿಡ್ತೀವಿ ಅನ್ನುವಂತ ದಿಮಾಕು ಮತ್ತು ಒಂದು ಒಂದು ಹುಂಬತನ ಇವರಲ್ಲಿ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ ನಾವು ಅಷ್ಟೇ ಜನ ನಮ್ಗೆ ಕೋಪ ಇದೆ ನಮ್ಗೆ ಬೇಸರ ಇದೆ ಈ ರಾಜ್ಯದಲ್ಲಿ ನಡೀತಾ ಇರೋದನ್ನ ನೋಡಿ ಆದರೆ ನಮ್ಮ ಬೇಸರ ಮತ್ತು ನಮ್ಮ ಕೋಪ ಮೋದಿ ಅವ್ರಿಗೆ ಹಿನ್ನಡೆ ಆಗ್ಬಾರ್ದು ಅಂತ ಜನ ಯೋಚನೆ ಮಾಡ್ತಾ ಇದ್ರೆ ಅರ್ಥ ಆಯ್ತಾ ನಿಮ್ಗೆ ನಮ್ದೇನ್ ಕೋಪ ಇದೆ ನಮ್ಮ ಬೇಸರ ಇದೆ ಅದರಿಂದ ನಾವೇನಾದ್ರೂ ಬಿಜೆಪಿಯನ್ನ ನಾವು ತಿರಸ್ಕರಿಸಿದರೆ ದೇಶ ಕಟ್ಟುವಂತಹ ಒಂದು ಪ್ರತಿಜ್ಞೆ ಮಾಡಿರುವಂತಹ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಆಗ್ಬಿಡುತ್ತೆ ಅಂತ ಮತ್ತೆ ಅವರಿಗೆ ಓಟ್ ಹಾಕುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅವ್ರಿಗೆ ಅದೇನ್ ಅನಿಸ್ತಾ ಇದೆ ಅಂತಂದ್ರೆ ಮೋದಿ ಹೇ ಚಲೇಗ ಅನ್ನೋ ತರದ ಆಟಿಟ್ಯೂಡ್ ನಡೆಯುತ್ತೆ ಅಂತ ಸೊ ಎಕ್ಸಾಕ್ಟ್ಲಿ ಈಗ ಬಿಜೆಪಿ ಸರ್ಕಾರದ ಹಲವಾರು ಲೂಪ್ ಹೋಲ್ಸ್ಗಳು ಆಗಿಂದಾಗಿ ತಿಂಗಳಿಗೊಂದಂತೂ ಇರುತ್ತೆ ಇದ್ದೇ ಇರುತ್ತೆ ಆದ್ರೆ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಳ್ಳೋದಿಲ್ಲ ಬಟ್ ಇವತ್ತು ಯಾರ ಬಗ್ಗೆ ಮಾತಾಡ್ತಿದೀವಿ ಇಸ್ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರು ಸುಮಾರು ಹನ್ನೆರಡು ಕೋಟಿ ಕಿಕ್ ಬ್ಯಾಕ್ ಪ್ರಕರಣದಲ್ಲಿ ಇದು ಪಂಕ ಲಂಚ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ ಅವರು ಬಿಡಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಹನ್ನೆರಡು ಕೋಟಿ ಕಿಕ್ ಬ್ಯಾಕ್ ಪ್ರಕರಣದಲ್ಲಿ ಅವರು ಆರೋಪಿ ನಂಬರ್ ಸಿಕ್ಸ್ ಆಗಿದ್ದಾರೆ ಹಾಗೆ ನೋಡಿದ್ರೆ ಈ ಪ್ರಕರಣದಲ್ಲಿ ಹಲವಾರು ಆರೋಪಿಗಳಿದ್ದಾರೆ ಆದ್ರೆ ಅವರು ಸರ್ಕಾರದ ಭಾಗವಾಗಿಲ್ಲ ಸೋಮಶೇಖರ್ ಅವರು ಮಾತ್ರ ಮಂತ್ರಿಯಾಗಿ ಸರ್ಕಾರದ ಆಡಳಿತದ ಭಾಗವಾಗಿದ್ದಾರೆ ಸೊ ಒಬ್ಬರ ಮೇಲೆ ಲಂಚ ಮತ್ತು ಭ್ರಷ್ಟಾಚಾರದ ಆರೋಪ ಬಂದು ಅವರ ವಿರುದ್ಧ ಎಫ್ಐಆರ್ ಆದಾಗ ಎಸ್ಪೆಷಲಿ ಆಡಳಿತದ ಭಾಗವಾಗಿರುವಂತಹ ಆಯಕಟ್ಟಿನ ಜಾಗದಲ್ಲಿರುವಂತಹ ಮಂತ್ರಿ ಅಂತ ಅನ್ನಿಸಿಕೊಂಡವರು ಅದೇ ಸ್ಥಾನದಲ್ಲಿ ಮುಂದುವರಿದರೆ ಅವರ ವಿರುದ್ಧ ತನಿಖೆ ಮತ್ತು ಒಂದು ಪ್ರಾಮಾಣಿಕ ಪಾರದರ್ಶಕವಾದಂತಹ ತನಿಖೆ ನಡೆಯೋದಕ್ಕೆ ಸಾಧ್ಯನಾ ಅಂಡ್ ಮೋರ್ ಓವರ್ ಮಂತ್ರಿಯಾಗಿ ಅವರು ಒತ್ತಡ ಹೇರುವಂತಹ ಎಲ್ಲಾ ಸಾಧ್ಯತೆಗಳು ಇವೆ ಈ ಸಂದರ್ಭದಲ್ಲಿ ಒಬ್ಬ ಉತ್ತಮವಾದಂತಹ ನಾಯಕ ರಾಜೀನಾಮೆ ಕೊಟ್ಟು ಕೆಳಗಿಳಿದು ಆಯ್ತ ಅದೇನ್ ತನಿಖೆ ಮಾಡ್ಕೊಳ್ತಿರೋ ತನಿಖೆ ಮಾಡ್ಕೊಳ್ಳಿ ತನಿಖೆ ಮುಗಿದ ಮೇಲೆ ನಾನು ರಾಜ್ಯ ರಾಜ ಗಾಂಭೀರ್ಯದಲ್ಲಿ ಬಂದು ಮತ್ತೆ ಮಂತ್ರಿ ಆಗ್ತೀನಿ ಅಂತಲ್ಲ ಆಯ್ತು ಈಶ್ವರಪ್ಪನವರು ಈಶ್ವರಪ್ಪನವ್ರದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರು ಅವ್ರ ಆಫೀಸಲ್ಲಿ ನಡೆದಿದೆ ಅನ್ನಲಾದಂತಹ ಕೆಲ ಈ ತರದ ಅವ್ಯವಹಾರಗಳಿಗೆ ಈಶ್ವರಪ್ಪನವರ ತಲೆದಂಡ ಆಯ್ತು ಆಮೇಲೆ ಅವ್ರಿಗೆ ಇವಾಗ ಕ್ಲೀನ್ ಚಿಟ್ ಕೊಡಲಾಗಿದೆ ನಾಳೆ ಅವ್ರ ಮಂತ್ರಿನೂ ಆಗ್ಬಹುದು ಅವಾಗ ನಾವೇನ್ ಮಾತಾಡಕ್ಕೆ ನೀವ್ ಹೇಳಿದ್ರಿ ನಾ ರಾಜೀನಾಮೆ ಕೊಟ್ಟೆ ತನಿಖೆ ನಡೀತು ಗುಡ್ ಆರ್ ಬ್ಯಾಡ್ ಬಟ್ ಆ ತರದ ಒಂದು ನೈತಿಕತೆ ರಾಜಕಾರಣಿಗಳಿಗೆ ಬೇಕು ರಂಜಿತ್ ಹಿಂದೆ ಅಲ್ಲ ಟ್ರೈನ್ ಟ್ರೈನ್ ಏನಾದ್ರು ಟ್ರೈನ್ ಮಿನಿಸ್ಟರ್ ರೈಲ್ವೆ ಮಿನಿಸ್ಟರ್ ಹೋಗಿ ಓಡಿಸ್ತಾರ ಟ್ರೈನ್ ನ ಟ್ರೈನ್ ಹಳಿ ತಪ್ಪಿ ಬಿದ್ದೋಯ್ತು ಅಥವಾ ಇನ್ನೇನೋ ಅಗ್ನಿ ದುರಂತ ಸಂಭವಿಸ್ತು ಅನ್ನೋ ಸಂದರ್ಭದಲ್ಲಿ ಜನ ಪ್ರಾಣಗಳನ್ನ ಕಳ್ಕೊಂಡಾಗ ರೈಲ್ವೆ ಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ರು ಒಂದು ಬಸ್ ದುರಂತ ಆಗಿ ಬಸ್ ಗಳು ಏನಾದ್ರು ಸಾರಿಗೆ ವ್ಯವಸ್ಥೆ ಸಾರಿಗೆ ಸಚಿವರುಗಳು ರಾಜೀನಾಮೆ ಕೊಡ್ತಾ ಇದ್ರು ಸೊ ಅಷ್ಟರ ಮಟ್ಟಿಗೆ ಒಂದು ನೈತಿಕತೆಯನ್ನು ಉಳಿಸ್ಕೊಂಡ್ರು ಎಫ್ಐ ಆಗಿ ಅವರ ವಿರುದ್ಧ ತನಿಖೆಗೆ ಸ್ವತಃ ಕೋರ್ಟ್ ನಿರ್ದೇಶನ ಕೊಟ್ಟರು ಕೂಡ ಅದೇ ಸ್ಥಾನದಲ್ಲಿ ಮುಂದುವರಿಯೋದು ಯಾವ ರೀತಿಯಾದಂತಹ ನೈತಿಕತೆ ದಟ್ ಈಸ್ ದಿ ಕ್ವಶನ್ ಸೊ ಹನ್ನೆರಡು ಕೋಟಿ ಕಿಕ್ ಬ್ಯಾಕ್ ಕೇಸ್ ನಲ್ಲಿ ಸಚಿವರು ಲಾಕ್ ಎಫ್ಐ ಆರ್ ಆದ್ರೂ ರಾಜೀನಾಮೆ ಯಾಕೆ ನೀಡಿಲ್ಲ ಸೋಮಶೇಖರ್ ಅನ್ನೋದು